ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇದು SSLC 12ನೆಯ ಮಾಡೆಲ್ ಕ್ವಶನ್ ಪೇಪರ್. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕ್ವಶನ್ ಪೇಪರ್ ಕಂಪ್ಲೀಟ್ ಆಯಿತು. ಇದು ಲಾಸ್ಟ್ ಕ್ವಶನ್ ಪೇಪರ್. ಇನ್ನು ನೆಕ್ಸ್ಟ್ ಎರಡು ಕ್ವಶನ್ ಪೇಪರ್ಗಳನ್ನ ಬರೀ ಕ್ವಶನ್ ಪೇಪರ್ ಶೇರ್ ಮಾಡ್ತೀನಿ. ನೀವೆಲ್ಲರೂ ಹೇಳ್ತಿದ್ದೀರಿ, ಸರ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಿಡಿ, ಮೋಸ್ಟ್ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಇದ್ದಾವೆ ಎಕ್ಸಾಮ್ ದೃಷ್ಟಿಯಿಂದ. ನಮಗೆ ಅನಿಸಿದೆ ಎಕ್ಸ್ಪರ್ಟ್ಸ್ಗಳನ್ನೇ ಕೊಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ಸ್ ಇದ್ದಾವೆ, ಆ ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ಗಳು ಬರಬಹುದು ಅಂತ. ಎರಡು ಕ್ವಶನ್ ಪೇಪರಲ್ಲಿ ಸುಮಾರು 40-50 ಅಂಕಗಳನ್ನಾದರೂ ಬರಬಹುದು, ಹೆಚ್ಚಿಗೆ ಬರ್ತದೆ. ನೋಡಿ ಏನಾಗ್ತದೆ ಅಂದರೆ, ನಾವು ಹಾಕಿರ್ತಕ್ಕಂಥ ವಿಡಿಯೋ ನಿಮಗೆ ಯೂಸ್ ಆಗ್ತದೆ, ಬಟ್ ಪಾಸಿಟಿವ್ ಆಗಿ ಕಮೆಂಟನ್ನು ಮಾಡೋದಿಲ್ಲ. ನೆಗೆಟಿವಾಗಿ ಕಮೆಂಟನ್ನು ನಮ್ಗೆ ಏನು ಮಾಡ್ತೀರಪ್ಪ ಅಂದರೆ ಮಾಡ್ತೀರಿ. ಸೊ ಡೋಂಟ್ ವರಿ, ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ನಮ್ಮ ಕೆಲಸ ಏನಿದೆ ಅದನ್ನು ಮಾಡ್ತಾ ಹೋಗ್ತೀವಿ. ಇದು 12ನೆಯ ಸೆಟ್ನ ಕ್ವಶನ್ ಪೇಪರ್. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಇನ್ನೂ ಯಾರು ಓದಿಲ್ಲಲ್ಲ ಅವರು, ವಿಡಿಯೋ 8ನೇ ಮಾಡೆಲ್ ಕ್ವಶನ್ ಪೇಪರನ್ನು ನೋಡಿ. ಆ 8ನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ನಾನು PDF ಪೋಸ್ಟ್ ಮಾಡಿದ್ದೀನಿ, ಓಕೆನಾ? PDF ಹಾಕಿದ್ದೀನಿ, ಆ ಓದಿದರೆ ಅಲ್ಲಿ 40-50 ಮಾರ್ಕ್ಸನ್ನು ಆರಾಮಾಗಿ ಆ PDFನಿಂದ ನಿಮಗೆ ನಾಳೆ ಪರೀಕ್ಷೆಗೆ ಬಂದೇ ಬರ್ತವೆ. ಎಲ್ಲರೂ ವಿಡಿಯೋನ ಲೈಕ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ, ಶೇರ್ ಮಾಡ್ತೀರಿ, ಹಾಗೆ ಫಸ್ಟ್ ಟೈಮ್ ವಾಚ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈ ವಿಡಿಯೋಗೆ 500 ಲೈಕ್ಸ್ಗಳನ್ನು ಬಂತಂದರೆ, ನೆನಪಿಟ್ಕೊಡ್ರಿ, 500 ಲೈಕ್ಸ್ ಬಂತಂದರೆ ನಾನು ಫಸ್ಟ್ ಕ್ವಶನ್ ಪೇಪರನ್ನು ರಿಲೀಸ್ ಮಾಡ್ತೀನಿ. ಎಸ್, ಮೊದಲ ಪ್ರಶ್ನೆ, ಅತ್ಯವಸರ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಆಯ್ಕೆ ಎ ಎನ್ ಸಂಧಿ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 2, ತಲೆನೋವು ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಆಯ್ಕೆ ಎ ತತ್ಪುರುಷ ಸಮಾಸ ಅನ್ನೋದು ಏನಾಗಿದೆ ಅಂತಂದರೆ ಎಸ್ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಕೇಳಿದ್ದಾರೆ. ಇಲ್ಲಿ ಉದ್ಧರಣ ಚಿಹ್ನೆ ಆಯ್ಕೆ ಡಿ ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 3, ಹೌದು ಎಂಬುದು ಈ ಅವ್ಯಯಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಅದು ಬಿ ಕ್ರಿಯಾರ್ಥ ಕಾವ್ಯ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 4, ಎನ್ ಸಂಧಿಯ ಪದವಿದು ಅಂತ ಕೇಳಿದ್ದಾರೆ. ಆಲ್ರೆಡಿ ರಿಪೀಟ್ ಆಯಿತು, ಅತ್ಯವಸರ ಅಂತ ಮುಂಚೆ ಬಂದಿತ್ತು. ಲೋಕದೋಳ್ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತ ಕೇಳಿದ್ದಾರೆ. ಡಿ ಸಪ್ತಮಿ ವಿಭಕ್ತಿ. ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಂತ ಇದೆ, ಇದು ಉಪಮಾಲಂಕಾರಕ್ಕೆ ಉದಾಹರಣೆ ಆಗ್ತದೆ ಅನ್ನೋದು ಇತ್ತು. ಸಂಬಂಧೀಕರಣಕ್ಕೆ ಹೋಗೋಣ. ಶ್ರಮಣಿ ತಪಸ್ವಿನಿ ಸುರಭಿ ಪದದ ಅರ್ಥ ಕಾಮಧೇನು? ಆಸ್ಪತ್ರೆ ಪೋರ್ಚುಗೀಸ್ ಭಾಷೆಯ ಪದ, ದವಾಖಾನೆ ಪಾರ್ಸಿ ಭಾಷೆ ಪದ. ಹಾಲ್ಜೇನು ಜೋಡು ನುಡಿ, ಬಟ್ಟ ಬಯಲು ವಿರುಕ್ತಿ, ಚಲುವಿಕೆ ತದ್ದಿತಾಂತ ಭಾವನಾಮ, ಅಂಜಿಕೆ ಕೃದಂತ ಭಾವನಾಮ ಆಗ್ತದೆ. ಒಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಕೊಡಬೇಕು. ಮುದುಕಿ ಈ ಊರಿಗೆ ಬಂದು ಎಷ್ಟು ವರ್ಷಗಳಾಗಿರಬಹುದು? ಸುಮಾರು 50 ವರ್ಷಗಳಾಗಿರಬಹುದು. ಪ್ರಶ್ನೆ 2, 12, ವಿಶ್ವೇಶ್ವರಯ್ಯನವರನ್ನ ಮುಕ್ತಕಂಠದಿಂದ ಹಾಡಿ ಹೊಗಳಿದ ಮುಂಬೈ ಪ್ರಾಂತದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದರೆ ಲಾರ್ಡ್ ಸಂಡ್ ಹರ್ಟ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಬೆಳ್ಗೊಡೆಯ ಅಡಿಯಲ್ಲಿ ಯಾವುದು ಕಾಣೋದಿಲ್ಲ? ಬೆಳ್ಗೊಡೆಯ ಅಡಿಯಲ್ಲಿ ಪರಲೋಕ ಕಾಣೋದಿಲ್ಲ. 14, ದುಷ್ಟಬುದ್ಧಿ ಧರ್ಮಬುದ್ಧಿ ಮೇಲೆ ಯಾವ ಆರೋಪ ಹೊರಿಸಿದ? ಸರಿಯಾದ ಉತ್ತರ ಎಸ್, ಕಳ್ಳತನದ ಆರೋಪವನ್ನು ಹೊರಿಸಿದ. 15, ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿ ಗ್ರಾಮ ಬಾಗಲಕೋಟೆ ಜಿಲ್ಲೆಯ ಮುದೋಳ ಹತ್ತಿರ ಇದೆ. 16, ಶ್ರೀಕೃಷ್ಣ ಯಾವ ತಂತ್ರವನ್ನು ಬಳಸಿ ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸ್ತಾನೆ? ಸರಿಯಾದ ಉತ್ತರ ಭೇದ ತಂತ್ರ. 17, ಭಗತ್ ಸಿಂಗನ ಸಹಚರರು ಯಾರು? ಸುಖದೇವ, ರಾಜಗುರು, ಭಟುಕೇಶ್ವರ ಇವರು ಭಗತ್ ಸಿಂಗನ ಸಹಚರರು ಆಗಿದ್ದಾರೆ. 18ನೇ ಪ್ರಶ್ನೆ, ರಾಹಿಲನು ಕಾಲಿನ ಆರೈಕೆ ಹೇಗೆ ಮಾಡಿಕೊಂಡನು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಈ ರಾಹಿಲ ಕೋಣೆಯಿಂದ ಹೊರಬಂದು ಕಾಲಿನ ಆರೈಕೆಯನ್ನು ಪ್ರಾರಂಭಿಸ್ತಾನೆ. ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆ ತುಂಡುಗಳನ್ನು ಪಡೆದುಕೊಂಡು ಕಾಲಿನ ಎರಡೂ ಭಾಗಗಳನ್ನಿಟ್ಟು ಎಸ್ ಬಟ್ಟೆಯಿಂದ ಬಲವಾಗಿ ಬಿಗಿತಾನೆ. ಎಲುಬು ತುಂಡಾಗಿಲ್ಲ ಅಂತ ಅನಿಸ್ತದೆ. ಹೀಗೆ ರಾಹಿಲ ತನ್ನ ಕಾಲಿನ ಆರೈಕೆ ಮಾಡಿಕೊಳ್ತಾನೆ. 19, ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು? ರಾಮನು ಗಿರಿವನಗಳನ್ನು ಕುರಿತು, ಗಿರಿವನಗಳೇ ನಾನು ನಿಮ್ಮನ್ನು ಬೇಡಿಕೊಳ್ಳುವೆನು, ಹೇಳಿರಿ. ಪ್ರೀತಿಯ ರಾಣಿ ಸೀತೆಯು ನನಗೆ ದೊರೆಯುವಳೆ? ಅವಳು ಇರುವ ಸ್ಥಳವನ್ನು ನೀವು ತಿಳಿದಿರುವರೆ? ನನ್ನ ಹೃದಯದ ಈ ದುಃಖವು ನಾಶವಾಗುತ್ತಿಲ್ಲವಲ್ಲ ಎಂದು ಪ್ರಾರ್ಥಿಸಿದ. 20ನೇ ಪ್ರಶ್ನೆ, ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ ಏನು ಹೇಳಿದರು? ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ, ನಾವು ನಿನ್ನ ಪ್ರೀತಿಯ ಸ್ವಾಗತದಿಂದ ಸಂತಸಗೊಂಡೆವು, ನಿನ್ನ ಸುಖದಲ್ಲಿ ನಮ್ಮ ಸುಖ ಕಂಡೆವು, ಕಣ್ಣಿಗೆ ಕಾಣದ ಆನಂದವನ್ನು ಅನುಭವಿಸುವ ಪುಣ್ಯ ನಮ್ಮದಾಯಿತು, ನಾವು ನಿಮಗೆ ಎಸ್ ಎಂದೆಂದಿಗೂ ಋಣಿಗಳು ಎಂದು ಹೇಳಿದರು. 21ನೇ ಪ್ರಶ್ನೆ,
ಧರ್ಮಬುದ್ಧಿ ಧರ್ಮಾಧಿಕರಣರ ಮುಂದೆ ತನ್ನ ಸತ್ಯತೆಯನ್ನು ನಿರೂಪಿಸಿದ ಬಗೆ ಹೇಗೆ? ವೃಕ್ಷವು ಸಾಕ್ಷಿ ಹೇಳಿದಾಗ ಸತ್ಯವನ್ನು ಹೊರತರಲು ನಾನು ಹೊನ್ನನ್ನು ತೆಗೆದುಕೊಂಡು ಪೊಟ್ಟರೆಯೊಳಗೆ ಇಟ್ಟು ಹೋದೆ. ಈಗ ಪೊಟ್ಟರೆಯೊಳಗೆ ಸರ್ಪ ಇದೆ. ನೀವೆಲ್ಲ ಇಲ್ಲಿಯೇ ಇದ್ದು ಹಾಗೆ ನೋಡುತ್ತೀರಿ. ಪೊಟ್ಟರೆಯೊಳಗೆ ಹೊಗೆಯನ್ನು ಹಾಕಿ ಸರ್ಪವನ್ನು ಹೊರ ಓಡಿಸಿ ಕದ್ದ ಒಡವೆಯನ್ನು ಕೊಡುವೆನೆಂದು ಧರ್ಮಬುದ್ಧಿ ಹುಲ್ಲನ್ನು ಕಟ್ಟಿಗೆಯನ್ನು ತರಿಸಿ ಪೊಟ್ಟರೆಯಲ್ಲಿ ತುಂಬಿ ದುಷ್ಟಬುದ್ಧಿಯ ಮನೆಗೆ ಕಿಚ್ಚನ್ನು ಹಾಕುವಂತೆ ಬೆಂಕಿ ಹಾಕಿದ. ಹೊಗೆ ಸುತ್ತಿಕೊಂಡು ಪ್ರೇಮಮತಿ ಧೈರ್ಯ ಕೆಟ್ಟು ಕೂಗುತ್ತಾ ಪೊಟ್ಟರೆಯೊಳಗಿಂದ ಹೊರಗೆ ಬಂದನು. ಹೊರಬಂದ ಪ್ರೇಮಮತಿ ನಡೆದ ಘಟನೆಯನ್ನು ತಿಳಿಸಿದನು. ಈ ಪಾಪಕರ್ಮನಾದ ದುಷ್ಟಮಗನಿಂದ ನನಗೆ ಇಂತಹ ದುರ್ಮರಣ ಉಂಟಾಯಿತು ಅಂತ ಹೇಳ್ತಾನೆ. 22. ಜಿ ಎಸ್ ಶಿವರುದ್ರಪ್ಪನವರ ಪ್ರಕಾರ ಹಡಗನ್ನ ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ? ನಮ್ಮ ಬದುಕಿನ ಸುತ್ತಮುತ್ತಲೂ ಕವಿದಿರುವ ಅಜ್ಞಾನದ ಕತ್ತಲೆಯನ್ನ ಕಳೆಯಲು ಪ್ರೀತಿ ಎಂಬ ಹನತೆಯನ್ನ ಹಚ್ಚಬೇಕು. ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುತ್ತಿರುವ ಬದುಕೆಂಬ ಹಡಗನ್ನ ಹನತೆಯ ಬೆಳಕಿನಲ್ಲಿ ಮುನ್ನಡೆಸಬೇಕು. 23. ಜಿ ಎಸ್ ಶಿವರುದ್ರಪ್ಪರ ಪ್ರಕಾರ ಭವಿಷ್ಯದ ಕನಸನ್ನ ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು? ಎಲ್ಲ ಮತ ಧರ್ಮಗಳು ದಾರಿ ತೋರಿಸುವ ದೀಪಗಳಾಗಿರುವುದರಿಂದ ಎಲ್ಲ ಮತಗಳನ್ನು ಎಚ್ಚರಿಕೆಯಲ್ಲಿ ನಾವು ಬದುಕಬೇಕು. ಭಯ ಮತ್ತು ಸಂಶಯಗಳಿಂದ ಮಸುಕಾಗಿರುವ ಮನದ ಕಣ್ಣಿನಲ್ಲಿ ಭವಿಷ್ಯದ ಕನಸನ್ನು ಬಿತ್ತುತ್ತಾ ಬದುಕು ನಡೆಸಬೇಕು ಎಂದರು. ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಭಾರತದ ಸಂಸ್ಕೃತಿಯಿಂದ. ಭಾರತೀಯರಿಗೆ ಇದನ್ನು ಕೊಡುವ ತನಕ ಜನರ ಪ್ರಗತಿ ಸ್ಥಿರವಾಗಲಾರದು. ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು. ಕೇವಲ ಜ್ಞಾನರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ. 25. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಬಹಳ ಸೊಗಸಾಗಿ ವ್ಯಕ್ತವಾಗಿದೆ. ಮೈ ತುಂಬಿ ನಿಂತ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು, ಮನ ತುಂಬಿ ಹಾಡುವ ಕೋಗಿಲೆಗಳು, ಕಡಲುಕ್ಕಿ ಹರಿಯುವ ಸಂಭ್ರಮ ಭೂಮಿಗೆ ಇಳಿದು ಬಂದಂತಿದೆ. ನಾರಾಯಣ ಗುರು ಅವರ ಪ್ರಮುಖ ಆಶಯ ಏನಾಗಿತ್ತು? ನಾರಾಯಣ ಗುರು ಅವರ ಪ್ರಮುಖ ಆಶಯ ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂಬುದು. ಇದನ್ನ ಸಾಧಿಸಲು ಶಿಕ್ಷಣವೇ ಮಾರ್ಗವೆಂದು ಸಾರಿದರು. 27. ಸ್ವದೇಶಿ ಆರ್ಥಿಕತೆ ಬಲಪಡಿಸಲು ಹಬ್ಬಗಳಲ್ಲಿ ಸ್ವದೇಶಿ ವಸ್ತುಗಳನ್ನೇ ಬಳಸಲು ಪ್ರಾರಂಭಿಸಬೇಕು. ಈ ಕುರಿತು ನಿಮ್ಮ ಅಭಿಪ್ರಾಯ ಏನು? ಹಬ್ಬ ಹುಣ್ಣಿಮೆಗಳ ದಿನಗಳಲ್ಲಿ ಪರದೇಶಿ ವಸ್ತುಗಳನ್ನು ಕೊಳ್ಳುವುದು ಸರಿಯಲ್ಲ. ಬಣ್ಣದ ಕಾಗದ, ಗಾಜಿನ ಮನಿಗಳು, ಬೇಗಡಿ, ಇಮಿಟೇಷನ್ ಮುತ್ತು, ತುರಾಯಿಗಳು, ಪಟಾಕಿ, ಧಡಾಕಿ, ಕರ್ಪೂರ ನಮ್ಮ ಹಿಂದೂಸ್ತಾನದಂತಹ ಬಡ ದೇಶಕ್ಕೆ ಅನಾವಶ್ಯಕ. ಇಂಥ ವಸ್ತುಗಳನ್ನು ಖರೀದಿಸಿ ದೇಶಕ್ಕೆ ಒದಗಿರುವ ಆರ್ಥಿಕ ಸಂಕಟವನ್ನು ಹೆಚ್ಚಿಸಬಾರದು. ಹಬ್ಬಗಳ ಆಡಂಬರದ ಪ್ರದರ್ಶನದಲ್ಲಿ ವಿದೇಶಗಳಿಂದ ಬಂದು ಗುಡ್ಡೆ ಬೀಳುವ ಅಗ್ಗದ ಸರಕುಗಳಿಂದ ಸ್ವದೇಶಿ ಸ್ವಾವಲಂಬನೆ ಸೂತ್ರಗಳು ಕರ್ಪೂರದಂತೆ ಕರಗಿವೆ. ಆದ್ದರಿಂದ ಸ್ವದೇಶಿ ವಸ್ತುಗಳನ್ನು ಹೆಚ್ಚು ಹೆಚ್ಚಾಗಿ ಅಭಿವೃದ್ಧಿಪಡಿಸೋದ್ರಿಂದ ನಮ್ಮ ದೇಶದ ಆರ್ಥಿಕತೆ ವೃದ್ಧಿಯಾಗುತ್ತದೆ. ಇನ್ನು ಕವಿ ಕಾವ್ಯ ಪರಿಚಯಗಳಲ್ಲಿ ಡಿ ಎಸ್ ಜಯಪ್ಪಗೌಡ. ಪೂರ್ಣ ಹೆಸರು ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ. ಕಾಲ 1947. ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ. ಕೃತಿಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು. ಇವರಿಗೆ ಬಹುಮಾನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನ ಸಿಕ್ಕಿದೆ. ರಣ್ಣ. ಕಾಲ 1949. ಸ್ಥಳ ಬಾಗಲಕೋಟೆಯ ಮುಧುವೋಳಲು. ಎಸ್ ಕೃತಿಗಳು ಸಾಹಸ ಭೀಮ ವಿಜಯ, ಅಜಿತ ತೀರ್ಥಂಕರ, ಪುರಾಣ ತಿಲಕಂ ಇವರನ್ನ ಕವಿ ಚಕ್ರವರ್ತಿ ಹಾಗೂ ಕನ್ನಡದ ರತ್ನತ್ರಯರಲ್ಲಿ ಒಬ್ಬರು ಅಂತ ಕರೀತಾರೆ. ಪ್ರಸ್ತಾರ ಹಾಕಬೇಕಾಗಿತ್ತು. ಖಳನೊಳವಿಂಗೆ ಕೂಪ್ಯವರಮೆ ಓಲಾಂಬ ರಮುಂಟೆ ನಿನ್ನದೋಮ್ ಅಂತ ಇದೆ. ಒಂದೇ ಸಾಲಿದೆ. ಸೊ ಫಸ್ಟ್ದಲ್ಲಿ ನೋಡಿದರೆ ಎಸ್ ಉತ್ತರ ಏನಾಗಬೇಕಪ್ಪ ಅಂದರೆ ಚಂಪಕ ಮಾಲಾ ವೃತ್ತ ನಜ ಭಜ ಝಂಜರಂ ಅಂತಕ್ಕಂಥದ್ದು ಬರ್ತದೆ. ಸೊ ಇದು ನ ಅಂತಕ್ಕಂಥದ್ದು ಆಗಬೇಕು. ನ. ಇನ್ನು ಅಲಂಕಾರದಲ್ಲಿ ಮಾರಿ ಗೌತನವಾಯಿತು ನಾಳಿನ ಭಾರತವು ಅಂತ ಕೇಳಿದರೆ ಇದು ರೂಪಕ ಅಲಂಕಾರ ಆಗ್ತದೆ. ನೋಡಿ, ಉಪಮೇಯ ನಾಳಿನ ಭಾರತ, ಉಪಮಾನ ಮಾರಿ ಗೌತನವಾಯಿತು. ಸಮನ್ವಯ ಉಪಮೇಯವಾದ ನಾಳಿನ ಭಾರತಕ್ಕೂ ಉಪಮಾನವಾದ ಮಾರಿ ಗೌತನಕ್ಕೂ ಯಾವುದೇ ಅಭೇದದ ಕಲ್ಪನೆ ಇಲ್ಲ. ಲಕ್ಷಣ ಅತಿ ಸಾಮ್ಯತೆಯಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ರೂಪಕಾಲಂಕಾರವಾಗ್ತದೆ. ಗಾದೆ ಮಾತು. ಸೊ ಮೊದಲಾಗಿತ್ತು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಪ್ರತಿ ಗಾದೆ ಬರೆಯುವಾಗ ಗಾದೆ ವೇದಗಳಿಗೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು.
ಗಾದೆಗಳು ಜನಪದರ ಜೀವನದ ನುಡಿಮುತ್ತುಗಳು. ಇವು ಇದರಲ್ಲಿ ಕಿರಿದಾಗಿದ್ದರೂ ಹಿರಿದಾದ ಅರ್ಥವನ್ನು ಹೊಂದಿದೆ ಅಂತದ್ದಿರೋದು. ಸೊ ಒಂದು ಉದಾಹರಣೆ ನಿದರ್ಶನದೊಂದಿಗೆ ನೀವು ಮಹತ್ವವನ್ನು ಏನು ಮಾಡಿಪ್ಪ ಅಂತಂದರೆ ಬರೀರಿ. ಇಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಇದೆ ಅಂದರೆ ನಾವು ಜೀವನದಲ್ಲಿ ಕಷ್ಟಪಡಬೇಕು, ಪರಿಶ್ರಮವನ್ನು ಪಡಬೇಕು, ಆಗ ಮಾತ್ರ ನಮಗೆ ಏನಾಗ್ತದಪ್ಪ ಅಂದರೆ ಸುಖ ಅಂತಕ್ಕಂಥದ್ದು ಸಿಗ್ತದೆ. ವಿದ್ಯಾರ್ಥಿ ಜೀವನವನ್ನು ಒಂದು ಉದಾಹರಣೆಯಾಗಿ ಇಟ್ಟುಕೊಂಡು ನೀವು ಇದನ್ನು ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದರೆ ನಿಮ್ಮ ಉತ್ತರ ಬಹಳಷ್ಟು ಸಮರ್ಪಕ ಆಗ್ತದೆ. ಅಂಕಗಳನ್ನು ಸಹಿತನು ಕೂಡ ನಿಮಗೆ ಹೆಚ್ಚಿಗೆನೆ ಮೂರಕ್ಕೆ ಮೂರೇ ಕೊಡ್ತಾರೆ. ಸಂದರ್ಭಗಳು 33. ಯಾರನ್ನ ತುಳಿದರೇನು, ಎಲ್ಲಿ ಹಜ್ಜೆ ಹಾಕಿದರೇನು, ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು. ಇದು ಲಂಡನ್ ನಗರ ಪಾಠದ ವಾಕ್ಯ ಆಗದ. ಓಕೆನಾ? ಸೊ ಲೇಖಕರು ಏನು ಮಾಡ್ತಾರಪ್ಪ ಅಂತಂದರೆ ಪೋಯೆಟ್ಸ್ ಕಾರ್ನರ್ಗೆ ಭೇಟಿ ಕೊಟ್ಟಾಗ ಅದನ್ನು ನೋಡಿ ಇದನ್ನು ಹೇಳ್ತಾರೆ. ಸ್ವರಶ ಇಲ್ಲಿ ಸತ್ತ ಮೇಲೆ ಎಲ್ಲವೂ ಮಣ್ಣಾಗಿ ಹೋಗ್ತದೆ, ಆದರೆ ವಿದ್ಯೆ ಪ್ರತಿಭೆ ಜ್ಞಾನಕ್ಕೆ ಸಾವಿಲ್ಲ ಎಂಬುದೇ ಇಲ್ಲಿ ಸ್ವರಶ ಆಗ್ತದೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಇದು ಭಾಗ್ಯಶಿಲ್ಪಿಗಳು ಪಾಠದ ವಾಕ್ಯ. ಓಕೆನಾ? ಸೊ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಜವಾಹರಲಾಲ್ ನೆಹರು ಈ ಮಾತನ್ನು ಹೇಳ್ತಾರೆ. ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕರ್ತವ್ಯ ಪ್ರಜ್ಞೆ ಮತ್ತು ಪ್ರಾಮಾಣಿಕತೆಯನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ಇನ್ನು ನಮ್ಮ ನಾಳ್ವರು ಮೊಳರೆ ಎಂದು ವಿಸ್ಮಯಂ ಬಟ್ಟು ಅಂತ ಇದೆ ಸುಕುಮಾರಸ್ವಾಮಿ ಕಥೆಯ ಪಾಠದ ವಾಕ್ಯ. ಓಕೆನಾ? ಸೊ ಯಶೋಭದ್ರೆ ತನ್ನ ಮಗ ಸುಕುಮಾರಸ್ವಾಮಿಗೆ ಈ ಮಾತನ್ನು ಹೇಳ್ತಾರೆ. ಒಟ್ಟಾರೆಯಾಗಿ ಸುಕುಮಾರಸ್ವಾಮಿಯ ಐಶ್ವರ್ಯದ ಜೀವನವನ್ನು ಬಹು ಸ್ವಾರಸ್ಯಕರವಾಗಿ ಇಲ್ಲಿ ನಾವು ಚಿತ್ರಿಸಬಹುದು. ಇನ್ನು ವಿಲಾತಿಯಿಂದ ಹುಕುಮ ಕಳಿಸಿತು, ಹಲಗಲಿ ಬೇಡರು ಅಂತಕ್ಕಂಥ ಲಾವಣಿಯಿಂದ ಬಂದಿರತಕ್ಕಂಥದ್ದು. ಎಸ್, ಬ್ರಿಟಿಷರು ಹೊಡೆಸಿರ್ತಕ್ಕಂಥ ಆದೇಶ ಅಪ್ಪಣೆಯನ್ನು ಏನು ಮಾಡ್ತಾರಪ್ಪ ಅಂದರೆ ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಎಸ್ ಕವಿ ಇದನ್ನು ಹೇಳ್ತಾನೆ. ಭಾರತೀಯರ ಮೇಲಿನ ಬ್ರಿಟಿಷರ ದರ್ಪ ಈ ಮಾತಿನಲ್ಲಿ ನಮಗೆ ಗೊತ್ತಾಗ್ತದೆ. ಇನ್ನು ಮಾದ್ರಿಯಲ್ಲೊಂದು ಮಂತ್ರದೊಳಬ್ಬರಿಸಿದರು ಅಂತ ಇದೆ, ಕೌರವೇಂದ್ರನ ಕೊಂದೇ ನೀನು ಅಂತಕ್ಕಂಥ ಪದ್ಯದ ಸಾಲು. ಸೊ ಏನಾಗ್ತದೆ ಅಂತಂದರೆ ಶ್ರೀಕೃಷ್ಣ ಕರ್ಣನ ಜನ್ಮ ವೃತ್ತಾಂತವನ್ನು ಹೇಳುವಾಗ ಕವಿ ಈ ಮಾತನ್ನು ಹೇಳಿದಾನೆ. ಇಲ್ಲಿ ಕೃಷ್ಣ ಪಾಂಡವರ ಹಿರಿಯ ಮಗನ ಜನ್ಮ ವೃತ್ತಾಂತವನ್ನು ಕವಿ ಸ್ವಾರಸ್ಯ ಪೂರ್ಣವಾಗಿ ವರ್ಣಿಸಿದ್ದಾರೆ. ಲಾಸ್ಟ್ ಸಾಲದ ಅರಸುಗಳ ವಾಜಿಯಂಬಿಡು, ವೀರಲವ ಪದ್ಯದ ಸಾಲು. ವೀರಲವ ತನ್ನ ಉತ್ತರ್ಯದಿಂದ ಯಜ್ಞಾಂಶವನ್ನು ಬಾಳೆಯ ಗಿಡಕ್ಕೆ ಕಟ್ಟಿ ಹಾಕಿದ ಸಂದರ್ಭದಲ್ಲಿ ಮುನಿಸುತ್ತರು ಈ ಮಾತನ್ನು ಹೇಳ್ತಾರೆ. ಅಂದರೆ ಈ ರಾಜನ ಯಜ್ಞಾಂಶವನ್ನು ಕಟ್ಟಿ ಹಾಕೋದು ಅಪರಾಧ, ಅದರಿಂದ ಮುಂದೆ ತೊಂದರೆ ಉಂಟಾಗ್ತದೆ ಎಂದು ಮುನಿಪುತ್ರರು ಭಯಗೊಳ್ಳುವುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಅಂತ ಬರೀಬೇಕು. ಪದ್ಯಭಾಗ: ಹಸುರಾಗಸ ಹಸುರು ಮುಗಿಲು, ಹಸುರು ಗದ್ದೆಯ ಬಯಲು, ಹಸುರಿನ ಮೇಲೆ ಹಸುರು ಕಣಿವೆ, ಹಸುರು ಸಂಜೆ ಈ ಬಿಸಿಲು. ಸೊ ಟೋಟಲಿ ಹಸುರು ಪದ್ಯದ ಸಾಲಗಳಿದ್ದಾವೆ, ನೋಡ್ಕೊಳ್ರಿ. ಇನ್ನು ಎಸ್ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯದ ಭಾವಾರ್ಥವನ್ನು ಕೊಟ್ಟಿದ್ದಾರೆ ಬರೀಲಿಕ್ಕೆ. ಇಟ್ಸ್ ಅ ವೆರಿ ಈಸಿ, ಬಟ್ ನಿಮಗೆ ಏನು ಮಾಡ್ತಾರೆ ಅಂದರೆ ಪದ್ಯದಲ್ಲಿ ಹೊಸಗನ್ನಡ ಇದ್ದರೆ ಎಸ್ ಮೌಲ್ಯಾಧಾರಿತ ಸಾರಾಂಶದಲ್ಲಿ ಹಳಗನ್ನಡ ಇರ್ತದೆ. ಆಮೇಲೆ ಪದ್ಯವನ್ನು ಪೂರ್ಣ ಮಾಡಲಿಕ್ಕೆ ಹಳಗನ್ನಡ ಕೊಟ್ಟರೆ ಮೌಲ್ಯಾಧಾರಿತ ಸಾರಾಂಶ ಬರಲಿಕ್ಕೆ ಹೊಸಗನ್ನಡ ಇರ್ತದೆ. ಇಷ್ಟು ಸ್ವಲ್ಪ ಚೇಂಜ್ ಆಗಿರ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿ, ಅದನ್ನು ನೋಡ್ಕೊಡ್ರಿ. ಇನ್ನು ಪ್ಯಾಸೇಜ್ ಇದೆ: ಆದರ್ಶ ವ್ಯಕ್ತಿ ದೋಷಪೂರಿತನಾದದ್ದು ಮುಖ್ಯ ಹೇಗೆ ಅಂತ ಕೇಳಿದರೆ ಈ ಕ್ವಶನನ್ನು ಸ್ವಲ್ಪ ತಾವೆಲ್ಲರೂ ಕೂಡ ನೋಡ್ಕೊಳ್ಬೇಕು, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್, ಶ್ರೀಕೃಷ್ಣ ಕೇವಲ ಪುಣ್ಯ ಸಂಚಯಕ್ಕಾಗಿ ಪೂಜಿಸೋದು ಸರಿಯಲ್ಲ ಅಂತ ಲೇಖಕರು ಹೇಗೆ ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಇನ್ನು ದ್ರುಪದನಿಗೂ ದ್ರೋಣನಿಗೂ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಬರಿಬೇಕಿತ್ತು. ಓಕೆ, ಅದರಲ್ಲಿ ಆಯ್ಕೆ ಪ್ರಶ್ನೆ: ದ್ರೋಣ ದ್ರುಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ವಿವರಿಸಿರಿ. ಇನ್ನು ಲಾಸ್ಟಲ್ಲಿ ನೋಡೋದಾದರೆ ಎಸ್ ಪತ್ರಗಳಲ್ಲಿ ನಿಮಗೆ ಗೊತ್ತಿದೆ. ಸೊ ಇದು ತಂದೆಗೆ ಬರೀತಕ್ಕಂಥ ಪತ್ರದಲ್ಲಿ ಫಸ್ಟ್ ದಿನಾಂಕ ಹಾಕಿ ಈ ಕಡೆ ತೀರ್ಥರೂಪ ತಂದೆಯವರಿಗೆ ನಮಸ್ಕಾರಗಳಂತ ಹಾಕಿ ಪತ್ರದಲ್ಲಿ ಬರೆದು ಸೊ ಲಾಸ್ಟಲ್ಲಿ ಇಂತಿ ನಿಮ್ಮ ಪ್ರೀತಿಯ ಮಗ ಅಂತ ಬರೆದು ಲಾಸ್ಟ್ ಹೊರ ವಿಳಾಸವನ್ನು ಹಾಕಬೇಕು. ಇನ್ನು ಎಸ್ ಇದು ಕಾರ್ಯಾಲಯ ಕಚೇರಿ ಬರೀತಕ್ಕಂಥ ಪತ್ರ ಇದೆ. ಇಲ್ಲಿ ದಿನಾಂಕ ಹಾಕಬೇಕು, ಇಂದ ಅಂತ ಹಾಕಿ, ಏನು ಕೊಟ್ಟಿದ್ದಾರೆ ಅದನ್ನು ಹಾಕಿ, ಯಾರಿಗೆ ಕೇಳಿದಾರೆ ಅವ್ರದನ್ನು ಗೆ ಅಡ್ರೆಸ್ ಹಾಕಿ, ಮಾನ್ಯರೇ ವಿಷಯ ಅಂತ ಬರೀರಿ. ಪತ್ರದ ಒಡಲಿನಲ್ಲಿರ್ತಕ್ಕಂಥ ಮುಖ್ಯ ವಿಷಯವನ್ನು ಬರೆದು ಲಾಸ್ಟಿಗೆ ಇಂತಿ ನಿಮ್ಮ ನಂಬಿಕೆ ಅಂತ ಬರೆದ್ರೆ ಸಾಕು. ಇನ್ನು ಸ್ವಚ್ಛ ಭಾರತ ಅಭಿಯಾನ ಬಗ್ಗೆ ಪ್ರಬಂಧ ನಿಮಗೆ ಬಂದರೆ ಬರಬಹುದು, ಮೋಸ್ಟ್ ಇಂಪಾರ್ಟೆಂಟ್. ಒಂದು ಪ್ರಬಂಧ ಕೇವಲ 15 ಸಾಲಗಳಿಗೆ ಮೀರದಂತಿರಲಿ, ಮೊದಲು ಪೀಠಿಕೆ ಇರಲಿ, ಆಮೇಲೆ ವಿಷಯ ನಿರೂಪಣೆ ಅಂತ ಹಾಕಿ 1-2 ಪ್ಯಾರಾಗ್ರಾಫ್ ಬರೀರಿ. ಲಾಸ್ಟ್ ಉಪಸಂಹಾರ ಅಂತ 1-3 ಸಾಲ ಬರೆದ್ರೆ ಸಾಕು. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್, ಕಂಪ್ಯೂಟರ್ ಶಿಕ್ಷಣದ ಅವಶ್ಯಕತೆ ಅಂತ ಇದೆ. ಸೊ ಫಸ್ಟ್ ಪೀಠಿಕೆ ಇರಲಿ, ಸೆಕೆಂಡ್ ವಿಷಯದ ಬೆಳವಣಿಗೆ, ಲಾಸ್ಟ್ ಉಪಸಂಹಾರ. 15 ಸಾಲುಗಳಿಗೆ ಮೀರದಂತೆ ಒಂದು ನಿಮ್ಮ ವಿಚಾರಗಳನ್ನು ಪ್ರಕಟವಾಗ್ತಕ್ಕಂಥ ಪ್ರಬಂಧ ಇದ್ದರೆ ಇಟ್ಸ್ ಓಕೆ. ಇಷ್ಟಿತ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.